ಮತ್ತು ಬೆಳಗಾವಿ ಭಾಗದಲ್ಲಿ ಜಾತ್ಯತೀತ ಜನತಾ ದಳ ಬೆಳೀತಾ ಇದೆ. ಜನತಾ ದಳದ ಒಂದು ಕಾಲದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದ್ದಂತ ಜಾಗ ಇದು. ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಹೇಗೆ ಬೇರ್ ಬಿಟ್ಟಿದೆಯೋ ಜನತಾ ದಳ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ, ಬಸವಣ್ಣನ ಜನ್ಮಭೂಮಿ, ಬಸವಣ್ಣನ ಕರ್ಮಭೂಮಿ, ಈ ಎರಡೂ ಭಾಗದಲ್ಲಿ ಹಳೆ ಜನತಾ ದಳದ ಗತ ವೈಭವವನ್ನು ವಾಪಸ್ ಪಡಿಬೇಕು ಅನ್ನೋಕ್ಕಂಥ ಪ್ರಯತ್ನನೇ. ಅದಕ್ಕೆ ನಾವು ಇಲ್ಲಿ ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದೀವಿ. ಅದಕ್ಕೆ ಸಫಲತೆ ಸಿಗ್ತಾ ಇದೆ. ಈಗಾಗಲೇ ನಮಗೆ ಕ್ಯಾಂಡಿಡೇಟ್ಗಳು ಇಲ್ಲ ಅಂತಿದ್ರು, ಈ ಕ್ಯಾಂಡಿಡೇಟ್ಗಳು ಒಂದೊಂದು ಕ್ಷೇತ್ರಕ್ಕೆ ಎರಡೆರಡು ಮೂರು ಮೂರು ಆಗ್ಯಾವ. ಸರ್, ಇವತ್ತೇನು ವಿಶೇಷವಾಗಿ 66ನೇ ಹುಟ್ಟಿದಬ್ಬ ಜನ್ಮದಿನ ಆಚರಣೆ ಮಾಡೋಕೆ ಹೋಗ್ತಿದ್ದಾರೆ ತಮ್ಮ ಕನಪುರ ಕ್ಷೇತ್ರ ಜೆ ಡಿ ಎಸ್ ಅಭ್ಯರ್ಥಿ ನಾಸೀರ್ ಭಗವಾನ್ ಅವರು, ಅವ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತಾರೆ? ಒಳ್ಳೆ ಮನುಷ್ಯ ಅದಾನ. ಕಿತ್ತೂರು ಶುಗರ್ ಫ್ಯಾಕ್ಟ್ರಿಗೆ 14 ಜನ ತಗೊಂಡು ಗೆಲ್ತಾರೆ ಅಂತ ಹೇಳಿದ್ರೆ, ಅಂಥ ಪ್ರಾಬಲ್ಯ ಇರತಕ್ಕಂಥ ಜಾಗದಲ್ಲಿ ಹೋದ ಸಲ ಕಡಿಮೆ ಅಂತರದಿಂದ ಸೋತಾರೆ, ಈ ಸಲ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ. 20% ಈ ಸಲ ಕನಿಷ್ಠ ಒಂದು 20-25 ಸಾವಿರದಿಂದ ಗೆಲ್ತಾರೆ ಲೀಡ್ನಿಂದ. ಅವ್ರು ಎರಡು ಸಲ ಹತ್ತಿರದಿಂದ ಸೋತಾರೆ. ಅವರು ಎರಡು ಇದು ಗೆಲ್ತಾರೆ, ಪಕ್ಕದ ಕಿತ್ತೂರು ಗೆಲ್ಲಿಸ್ಕೊತಾರೆ. ಸರ್, ಈಗ ಮತ್ತೆ ಇನ್ನೊಂದಂದ್ರೆ ಬೆಳಗಾವಿ, ಇದಕ್ಕೆ ಪಕ್ಕದಲ್ಲಿರುವಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ರಾಜ್ಯವ್ಯಾಪಿಯಾಗಿ ಚರ್ಚೆಯಾಗಿ ವಿಷಯವಾಗಿದೆ. ಅದು ಒಂದು ಕೆಟ್ಟ ರಾಜಕಾರಣಕ್ಕೊಂದು ಏನೇನು ನಾಂದಿಯಾಗಿ ಹಾರ್ತಾ ಇದೆ. ಗಿಫ್ಟ್ ರಾಜಕಾರಣ ಆಗ್ಬೋದು, ಆಣೆ ಪ್ರಮಾಣ ರಾಜಕಾರಣಿ ಆಗ್ಬೋದು, ಆಮೇಲೆ ಈ ಸಿ ಡಿ ಆಡಿಯೋ ಇಂಥ ವಿಷಯದಿಂದ ಎಲ್ಲ ಕಡೆ ಚರ್ಚೆ ಗ್ರಾಸವಾಗಿದೆ. ಆ ಒಂದು ವಿಷಯಕ್ಕೆ ಏನು ಹೇಳ್ತೀರಿ ಸರ್? ದುರ್ದೈವ, ರಾಜಕೀಯ ಯಾವ ಮಟ್ಟದಲ್ಲಿ ಚರ್ಚೆ ನಡೀತಾ ಇದ್ದಾವೆ, ಸಿ ಡಿಗಳು ಅವು ಇವು ಆಡಿಯೋಗಳು, ರಾಜಕೀಯ ಯಾವ ತಳಮಟ್ಟಕ್ಕೆ ಹೋಗಿದೆ ಅನ್ನೋಕ್ಕಂಥದ್ದು ಜನರ ಕೈಮುಗಿ ಪ್ರಾರ್ಥನೆ ಮಾಡ್ತೀನಿ. ಇವೆರಡೂ ದಬ್ಬ ಹೊರಗಾಕ್ರಿ. ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದ ಪಂಚಾಮೃತಕ್ಕೆ ದಕ್ಕದಯ್ಯ ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಪಾಪಿಗಳು ಪಾಪದಿಂದ ದುಡ್ಡು ಮಾಡಾರ, ಪಾಪದಿಂದ ದುಡ್ಡು ಹಂಚ್ಕರ್ತ ಮಾಡ್ತಾರೆ. ಸರ್, ಇವಾಗ ಟಿಕೆಟ್ ಹಂಚಿಕೆಯಲ್ಲಿ ಜನತಾ ದಳ ಎಲ್ಲೂ ಗೊಂದಲಗಿಡ ಆಗ್ತಾ ಇದೆ. ಮರಿ ಏನು ಕುಟುಂಬ ರಾಜಕಾರಣಕ್ಕೆ ಏನು ನಾವು ಹೆಸರುವಾಸಿದ್ರೆ ಅದನ್ನೇ ಮತ್ತೆ ಪ್ರಸ್ತುತವಾಗಿ ನಡೀತಾ ಇದೆ. ಭವಾನಿ ರೇವಣ್ಣ ಅವರು ಹೇಳ್ತಾ ಇದ್ರೆ ನಾನು ಸ್ವಯಂ ಘೋಷಿತವಾಗಿ ನಾನು ಇಲ್ಲಿ ಇದನ್ನ ಚುನಾವಣೆ ಕೊಡ್ತಾ, ಯಾವ ರೀತಿ ನೋಡ್ತಾ ಇದ್ರಿ? ಸಿಎಂ ಇಬ್ರಾಹಿಂ ಅವ್ರನ್ನ ಪಕ್ಷ ಯಾವ ರೀತಿ ನೋಡ್ತಾ ಇದೆ? ರೇವಣ್ಣ ಅವರೇ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈ ಟಿಕೆಟಿನ ತೀರ್ಮಾನ ಯಾರು ಮಾಡ್ತಾರೆ ಅಂತ. ಅದ್ರ ಮೇಲೆ ಮತ್ತೆ ಬೇರೆ ಕ್ಲಾರಿಫಿಕೇಶನ್ ಅವಶ್ಯಕ ಸರ್. 5 ದಿನ ಬೇಕಾಗಿ ಇಲ್ಲ, 5 ದಿನ ಮಾರನೇ ದಿವಸನೇ ಹೇಳ್ಯಾರ, ಮಾರನೇ ದಿವಸನೇ ಹೇಳ್ಯಾರ. ಭವಾನಿ ರೇವಣ್ಣ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಸ್ವರೂಪ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಈಗ ಇವನ್ ಖಾನಾಪುರಕ್ಕೆ ನಾಸಿರ್ ಭಗವಾನ್ ಹೆಸರು ಹೇಳಿದ್ಮೇಲೆ ಇನ್ನು ಬೇರೆಯವರು ಕೇಳ್ತಿದ್ದಾರೆ, ಅವ್ರು ಕೇಳೋ ತಪ್ಪು ಅಂತ ಇವನ್ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೇಳೋ ಅವಕಾಶ ಇದೆ. ಒಂದ್ಸಲ ಪಕ್ಷ ತೀರ್ಮಾನ ಮಾಡಿದ್ಮೇಲೆ ಮುಂದೆ ಯಾರಾದ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಸರ್, ಬೆಳಗಾವಿಯಲ್ಲಿ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ಅವರು ಪಂಚರತ್ನ ಯಾತ್ರೆ ಮಾಡಬಾರ್ದು, ನವಗ್ರಹ ಯಾತ್ರೆ ಮಾಡಲಿ ಜನತಾ ದಳ ಅಂತ ಹೇಳ್ತಾರೆ. ಹೌದೌದು, ಯಾಕಂದ್ರೆ ದರಿದ್ರ ಗ್ರಹಗಳಿವು. ಈ ಕರ್ನಾಟಕಕ್ಕೆ ದರಿದ್ರ ಗ್ರಹಗಳಿದಾವಲ್ಲ, ಇದು ಹೋಗಕ್ಕೆ ನವಗ್ರಹ ಮಾಡುವಂಥವೆ. ಜೋಶಿ ಮಾಡ್ತೀವಪ್ಪ, ಸಾಕಷ್ಟು ಮಾಡ್ಕೊಂಡಿನಿ ದುಡ್ಡ. ಜಗನ್ನಾಥರಾವ್ ಜೋಶಿ, ಭಾವರಾವ್ ದೇಶಪಾಂಡೆ, ದೇಶಭಕ್ತರು, ಆರ್ ಎಸ್ ಎಸ್ಸು ತಿರುಗಾಡೋಕ್ಕೆ ಕಾಲಾಗಿ ಚಪ್ಪಲಿ ಇರಲಿಲ್ಲ. ನೀವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಅಂತ ಜೋಶಿ ಜೋಶಿ ಬರಲಿ 23ಕ್ಕೆ ನವಗ್ರಹ ನಿಮಗೆ ಇಟ್ಟು ಮಾಡ್ತೀವಿ ನಾವು. ನಿಷ್ಪಕ್ಷ ತನ್ನ ಅಸ್ತಿತ್ವ ಮತ್ತು ತನ್ನ ಪ್ರಣಾಳಿಕೆ ಇದ್ರ ಮೇಲೆ ನಾವು ಬದ್ಧವಾಗಿದ್ದೆವು. ಈ ಪಂಚರತ್ನ ಏನು ಕಾರ್ಯಕ್ರಮ ಕೊಟ್ಟಿದ್ದೀವೋ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಯಾವುದೇ ಪಕ್ಷ 72 ವರ್ಷದ ಇತಿಹಾಸದಲ್ಲಿ ಕೊಟ್ಟಿರಿ. ಸರ್ಕಾರ ಜನಕ್ಕೆ ಒಳ್ಳೇದಾಗಬೇಕು, ಏನು ರೀ ಒಳ್ಳೇದಾಗಬೇಕು? ಈಗ ನೀವೇ ಆ್ಯಂಕರು, ನಿಮಗೆ ಕಿಡ್ನಿ ಹೋಯ್ತು 20 ಲಕ್ಷ ರೂಪಾಯಿ ಬೇಕು, ನೀವೆಲ್ಲಿಂದ ತರ್ತೀರಿ? ಸರ್ಕಾರ ಹೇಳಿ, ನಾವು ಜನತಾದ ಹೇಳುತ್ತೆ ನಾವು ಕೊಡ್ತೀವಿ. ಯಾವನಾದ್ರೂ ಹೇಳೇನೇನ್ರಿ? ಇಂಟರ್ನ್ಯಾಷನಲ್ ಸ್ಕೂಲ್, ಸ್ಟ್ಯಾಂಡರ್ಡ್ ಸ್ಕೂಲು, ಈ ದೊಡ್ಡ ಸ್ಕೂಲಿಗೆ ಸೇರಿಸ್ಬೇಕು. 50,000 ರೂಪಾಯಿ 1 ಲಕ್ಷ ರೂಪಾಯಿ ಅನ್ನೋದಂದರೆ ಡೊನೇಷನ್ ಕೊಡಬೇಕು. ನಾವು ಹೇಳ್ತೀವಿ ಪ್ರತಿ ಪಂಚಾಯತಿ ಲೆವೆಲಲ್ಲಿ
ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡ್ತೀವಿ ನಾವು ಒಂದು ರೂಪಾಯಿ ನೀವು ಕೊಡಬೇಕಾದಿಲ್ಲ ಯಾರಾದರೂ ಹೇಳ್ಯಾರೇನ್ರಿ ಎಕರೆಗೆ 10,000 ರೂಪಾಯಿ ರೈತರಿಗೆ ಗೊಬ್ಬರ ಖರೀದಿ ಮಾಡೋಕ್ಕೆ ಬೀಜ ಖರೀದಿ ಮಾಡೋದಕ್ಕೆ ಪ್ರತಿ ವರ್ಷ ಒಂದು ಎಕರೆಗೆ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ವಿ ಯಾರಾದರೂ ಹೇಳ್ಯಾರೇನ್ರಿ ಇದು ರೀ ಸರ್ಕಾರ ಇದು ಕೆಲಸ ಮಾಡುತ್ತೆ ಈಗಾಗಲೇ ನಾವು ಒಂದು ಪಟ್ಟಿ ಬಿಡುಗಡೆ ಆಗಿದೆ ಒಂದು ಪಟ್ಟಿ ಬಿಡುಗಡೆ ಆಗಿದೆ 93 ಜನರದ್ದು ಆಗಿದೆ ಇನ್ನು ಒಂದು ಸೆಕೆಂಡ್ ಪಟ್ಟಿ ವಿ ವಿಲ್ ವೇಟ್ ಸರ್ ಈಗ ಕೇಂದ್ರದಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸರ್ ಸೊ ಅದರ ಬಗ್ಗೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ನಾವು ಪಬ್ಲಿಕ್ ಗೆ ಏನಾದರೂ ತೊಂದರೆ ಸಮರ್ಥವಾದ ಬಜೆಟ್ ಕೊಟ್ಟು ಸಮರ್ಥನೀಯವಾಗಿ ಏನು ಕೊಟ್ಟಿರಿ ಗ್ಯಾಸ್ ಸಿಲಿಂಡರ್ 1200 ರೂಪಾಯಿ ಆಗಿದೆ ಸಮರ್ಥನೆನ ನಾಚಿಕೆ ಆಗಲ್ಲ ಇವರಿಗೆ ಹಳ್ಳಿಯಾಗಿ ಇವತ್ತು ಒಲೆ ಹಚ್ಚೋ ಕಟ್ಟಿಗೆ ಇಲ್ಲ ಫಸ್ಟ್ ಉಜ್ವಲ ಅಂತ ಒಂದು ಕೊಟ್ಟುಬಿಟ್ರಿ ಪುಕ್ಷಟಿ ಜಿಯೋನು ಕೊಟ್ಟಂಗೆ ಫ್ರೀ ಆಮ್ಯಾಗ ಮತ್ತೆ ಅವನು ಎರಿಯಕ್ಕೆ ಶುರು ಮಾಡ್ದ ಈಗ ತುಂಬಿಸ್ಕೊಳಕ್ಕೂ ಗ್ಯಾಸ್ ತುಂಬಿಸ್ಬೇಕು ಅಂದ್ರೆ 1200 ರೂಪಾಯಿ ಎಲ್ಲಿಂದ ತರ್ತಾರೆ ರೀ ಒಂದು ಗ್ಯಾಸ್ ಸಿಲಿಂಡರ್ ಎಷ್ಟು ತಿಂಗಳು ಬರುತ್ತೆ ರೀ 15 ದಿವಸ ಬರುತ್ತೆ ಅನ್ರಿ ಒಂದು ಮನೆಗೆ ಈ ಬಜೆಟ್ ಯಾರ ಪರವಾಗಿದೆ ಸರ್ ಇದು ಯಾರ ಅದಾನಿ ಅಂಬಾನಿ ಪರವಾಗಿದೆ ಅಷ್ಟೇ ಅವ್ರಿಗೆ ಇರೋದು ಈ ಬಜೆಟ್ ಬಡವರಿಗೆ ಬಜೆಟ್ ಅಲ್ಲ ಇದು ಸರಿ ಕೊನೆಯದಾಗಿ ಜೆ ಡಿ ಎಸ್ ಪಕ್ಷ ಕಿಂಗ್ ಮೇಕರು ಅಥವಾ ಕಿಂಗು ಕಿಂಗ್ ನಾವೇ ಸರ್ಕಾರ ಮಾಡ್ತೀವಿ ಆಮೇಲೆ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಇವ್ರು ಮುಖ್ಯಮಂತ್ರಿ ಯಾರು ಅಂತ ಹೇಳೋಕ್ಕಾಗಿಲ್ಲ ಇನ್ನ ತನಕ ನಾವು ಡಿಕ್ಲೇರ್ ಮಾಡಿದ್ದೀವಿ ನೀವೊಂದು ಹಾಸನ ಸೀಟ್ ತೊಗೊಂಡು ಹೇಳಿ ಭಿನ್ನಾಭಿಪ್ರಾಯ ಅಂತೀರಿ ರೇವಣ್ಣ ಹೇಳಿದ್ಮೇಲೆ ಇವ್ರ ಭಯ ಬಂದಾಗ್ಬಿಡ್ತು ಮುಖ್ಯಮಂತ್ರಿ ಬಗ್ಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ತಾನೆ ಹೆಡ್ ಆಫೀಸ್ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಅಂದ್ಮೇಲೆ ಬ್ರಾಂಚ್ಗಳ ಬಗ್ಗೆ ಯಾಕ್ರಿ ಮೊನ್ನೆ ಅಮಿತ್ ಶಾ ಅವ್ರ ಕಾರ್ಯಕ್ರಮ ಆಯಿತು ಬೆಳಗಾವಿಯಲ್ಲಿ ನೇರವಾಗಿ ಜೆ ಡಿ ಎಸ್ ಪಕ್ಷನ ಟಾರ್ಗೆಟ್ ಮಾಡ್ತಾ ಇದ್ರು ಜೆ ಡಿ ಎಸ್ ಪಕ್ಷದ ಬಗ್ಗೆ ಅಂಜಿಕೆ ಉಂಟಾಗಿದೆ ಅವರಿಗೆ 100%